ವಾಲ್ಮೀಕಿ ಜಯಂತಿ ಕಾರ್ಯಕ್ರಮದಲ್ಲಿ ಬಿ ನಾಗೇಂದ್ರ ಕಣ್ಣೀರಿಟ್ಟಿದ್ದಾರೆ. ಬಳ್ಳಾರಿ ಜಿಲ್ಲೆಗೆ ನಾನು ಬರಬಾರದು ಅಂತ ಅಂದುಕೊಂಡಿದ್ದೆ. ಈ ಒಂದು ಘಟನೆ ಆದ ಬಳಿಕ ಬಳ್ಳಾರಿ ಜಿಲ್ಲೆಗೆ ನಾನು ಬರಬಾರದು ಅಂತಾನೆ ಅಂದುಕೊಂಡಿದ್ದೆ. ಆರೋಪ ಮುಕ್ತ ಅಂತ ಪ್ರೂವ್ ಮಾಡ್ಕೊಂಡು ಬರಬೇಕು ಅಂದುಕೊಂಡಿದ್ದೆ. ಏನು ಆರೋಪ ಕೇಳ ಬಂದಿದೆಯಲ್ವಾ? ವಾಲ್ಮೀಕಿ ನಿಗಮದಲ್ಲಿ ಆಗಿರುವಂತ ಅಕ್ರಮಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣ ಆರೋಪ ಮುಕ್ತನಾಗಿ ಬರಬೇಕು ಅಂತ ನಾನು ಅಂದುಕೊಂಡಿದ್ದೆ. ಆದರೆ ಈ ಕೆಟ್ಟ ರಾಜಕೀಯದಿಂದ ನನ್ನನ್ನು ಜೈಲಿಗೆ ಕಳಿಸಿದ್ರು. ಬಳ್ಳಾರಿಯಲ್ಲಿ ಮಾಜಿ ಸಚಿವ ಬಿ ನಾಗೇಂದ್ರ ಕಣ್ಣೀರಿಟ್ಟಿದ್ದಾರೆ. ಕೆಟ್ಟ ರಾಜಕೀಯ ಮಾಡಿದವರನ್ನ ಈ ಜಿಲ್ಲೆಯಿಂದ ಕಿತ್ತುಗಿತೀನಿ. ಯಾರ್ಯಾರು ಕೆಟ್ಟ ರಾಜಕೀಯ ಮಾಡಿದ್ದಾರೆ ನನ್ನ ವಿರುದ್ಧ ಅಂಥವರನ್ನ ಈ ಜಿಲ್ಲೆಯಿಂದಲೇ ಕಿತ್ತುಗಿತೀನಿ. ನನ್ನ ಆತ್ಮಕ್ಕೆ ಗೊತ್ತು ವಾಲ್ಮೀಕಿ ನಿಗಮದಲ್ಲಿ ಏನಾಗಿದೆ ಅನ್ನುವಂಥದ್ದು ನನ್ನ ಆತ್ಮಕ್ಕೆ ಮಾತ್ರ ಗೊತ್ತು. ಮೂರು ತಿಂಗಳಲ್ಲಿ ನಾನು ಜೈಲಿನಲ್ಲಿ ನೋವು ಅನುಭವಿಸಿದ್ದೀನಿ. ದೋಷ ಮುಕ್ತನಾಗಿ ನಾನು ಹೊರಬರ್ತೀನಿ ಅಂತ ನಾಗೇಂದ್ರ ಭಾವುಕರಾಗಿ ಕಣ್ಣೀರಿಟ್ಟಿದ್ದಾರೆ. ಕೆಟ್ಟ ರಾಜಕೀಯರು ನನಗೆ ಜೈಲೇನು ಲೆಕ್ಕಿಲ್ಲ. ಆದರೆ ಒಂದು ಸುಳ್ಳನ್ನ ತಿಳಿಸ್ಬೇಕು. ಕೆಟ್ಟ ರಾಜಕೀಯ